ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದು ನಾವು 7ನೇ ತರಗತಿಯ ಗದ್ಯಪಾಠ 6ನ್ನು ನೋಡೋಣ. ಪಾಠ 6, ಮಿತ್ರರ ಸಮಾಗಮನ. ಪಾಠ ಪ್ರವೇಶ. ಮಕ್ಕಳೇ, ನಿಮಗೆ ಸ್ನೇಹಿತರಿದ್ದಾರಲ್ಲವೇ? ಸ್ನೇಹಕ್ಕೆ ಮಿಗಿಲಾದ ಸಂಬಂಧವಿಲ್ಲ, ಅದಕ್ಕೆ ಅಂತಸ್ತಿನ ಹಂಗಿಲ್ಲ. ಅಗಲಿದರೂ ಸ್ನೇಹದ ಸೆಳೆತ ಮರೆಯಲಾಗದು. ಅಗಲಿಕೆಯ ನಂತರ ಮತ್ತೆ ಗೆಳೆಯರಿಬ್ಬರು ಒಂದಾದ ಸ್ವಾರಸ್ಯ ಘಟನೆಯೊಂದು ಅಕ್ಬರ್ ಬೀರ್ಬಲ್ ಅವರ ಕತೆಗಳಲ್ಲಿ ಕಾಣಬರುತ್ತದೆ. ಅಕ್ಬರ್ ಮೊಘಲ ವಂಶದ ಪ್ರಸಿದ್ಧ ದೊರೆ. ಬೀರ್ಬಲ್ ಅಕ್ಬರ್ನ ಆಪ್ತ ಮಿತ್ರ. ಇವರಿಬ್ಬರು ಹಾಸ್ಯ ಹಾಗೂ ಬುದ್ಧಿವಂತಿಕೆಗೆ ಹೆಚ್ಚು ಜನಪ್ರಿಯರಾಗಿದ್ದಾರೆ. ಪ್ರಸ್ತುತ ಕಥೆಯಲ್ಲಿ ಅಕ್ಬರ್ ಬೀರ್ಬಲ್ ಇವರ ಗೆಳೆತನದ ಸ್ವಾರಸ್ಯಕರ ಪ್ರಸಂಗವೊಂದನ್ನು ಪರಿಚಯಿಸಲಾಗಿದೆ. ನೋಡಿ ಮಕ್ಕಳೇ, ನಿಮ್ಮೆಲ್ರಿಗೂ ಕೂಡ ಸ್ನೇಹಿತರಿದ್ದಾರಲ್ವಾ? ನೋಡಿ, ನೀವು ಎಲ್ಲರೂ ಏನು ಮಾಡ್ತೀರಾ, ಯಾರು ಬಡವರಿದ್ದಾರೆ ಯಾರು ಶ್ರೀಮಂತರಿದ್ದಾರೆ ಅಂತ ನೋಡ್ಬಿಟ್ಟು ನೀವು ಸ್ನೇಹ ಮಾಡೋದಿಲ್ಲ. ಅವರಲ್ಲಿರೋ ಒಳ್ಳೆತನದಿಂದ ನೀವೇನು ಮಾಡ್ತೀರಾ, ಸ್ನೇಹವನ್ನು ಮಾಡ್ತೀರಾ. ಇಲ್ಲೂ ಕೂಡ ಹಾಗೆ ಅಂತಸ್ತಿನ ಹಂಗಿರೋದಿಲ್ಲ. ಇಲ್ಲೂ ಇಬ್ಬರು ಗೆಳೆಯರಿದ್ದಾರೆ. ಅವ್ರು ಯಾರಪ್ಪ ಅಂದರೆ ಅಕ್ಬರ್ ಮೊಘಲ ವಂಶದ ಪ್ರಸಿದ್ಧ ದೊರೆ ಹಾಗೂ ಬೀರ್ಬಲ್ ಅಕ್ಬರ್ನ ಆಪ್ತ ಮಿತ್ರ. ಹಾಗೆ ಇವರು ಕೂಡ ಮಂತ್ರಿಯಾಗಿದ್ದರು ಬೀರ್ಬಲ್. ಅಕ್ಬರ್ ಒಬ್ಬ ದೊರೆಯಾಗಿದ್ದರೂ ಕೂಡ ಬೀರ್ಬಲ್ ಒಬ್ಬ ಮಂತ್ರಿಯಾಗಿದ್ದರೂ ಕೂಡ ಇಬ್ಬರ ಏನು ಮೇಲೆ ಕೆಳಗಿನ ಬಗ್ಗೆ ಅಂದರೆ ಮೇಲಿನ ಸ್ಥಾನ ಅಧಿಕಾರದ ಸ್ಥಾನ ಹಾಗೆ ಕೆಳಗಿನ ಸ್ಥಾನ ಅಂತ ಯೋಚನೆ ಮಾಡದೆ ಇಬ್ಬರು ಕೂಡ ಆಪ್ತ ಮಿತ್ರರಾಗಿರ್ತಾರೆ. ಹಾಗಾಗಿ ಇವರಿಬ್ಬರ ಹಾಸ್ಯ ಹಾಗೂ ಬುದ್ಧಿವಂತಿಕೆಯನ್ನು ಹೆಚ್ಚು ಜನಪ್ರಿಯರಾಗಿದ್ದಾರೆ. ಅಕ್ಬರ್ ಬೀರ್ಬಲ್ ಅವರ ಕತೆ ನೀವು ಕೇಳಿದ್ದೀರಾ? ಹಾಗೆ ಇಂದು ನಾವು ಆ ಪ್ರಸಂಗವನ್ನು ನೋಡೋಣ. ಅಭ್ಯಾಸ. ಪದಗಳ ಅರ್ಥ ತಿಳಿಯಿರಿ. ಅವಿನಾಶಿ ನಾಶವಿಲ್ಲದ್ದು, ಆಜ್ಞೆ ಅಪ್ಪಣೆ, ಕೌಶಲ್ಯ ಜಾಣತನ ಬುದ್ಧಿವಂತಿಕೆ, ತೇಜಸ್ವಿ ತೇಜಸ್ಸುಳ್ಳವ ಕಾಂತಿಯುಳ್ಳವ, ದ್ವಾರ ಬಾಗಿಲು, ಮಿತ್ರ ಸ್ನೇಹಿತ ಗೆಳೆಯ, ಸಮಾಗಮ ಸೇರುವುದು, ಅಸಮಾಧಾನ ಬೇಸರ ಅತೃಪ್ತಿ, ಆಲಂಗಿಸು ಅಪ್ಪಿಕೊಳ್ಳು, ತವಕ ಆತುರ ಕಾತರ, ದರ್ಬಾರು ರಾಜನ ಸ್ಥಾನ, ಅಧಿಕಾರ ನಡೆಸುವಿಕೆ, ಮಾರುತ ಗಾಳಿ, ರಾಜಭಾರ ರಾಜದ ಹೊಣೆಗಾರಿಕೆ ಆಳ್ವಿಕೆ, ಸ್ವಾರ್ಥ ಸ್ವಹಿತ ಸ್ವಪ್ರಯೋಜನ. ನೋಡಿ ಅಕ್ಬರ್ ಹಾಗೆ ಬೀರ್ಬಲ್. ಅಕ್ಬರ್ ಒಬ್ಬ ರಾಜ ಆಗಿದ್ದಾನೆ, ಹಾಗೆ ಬೀರ್ಬಲ್ ಒಬ್ಬ ಮಂತ್ರಿಯಾಗಿದ್ದಾರೆ. ಪಾಠವನ್ನು ನೋಡೋಣ. ಅಕ್ಬರ್ ಬೀರ್ಬಲ್ ದೊರೆ ಮಂತ್ರಿಯಾಗಿದ್ದಂತೆ ಆತ್ಮೀಯ ಮಿತ್ರರು ಆಗಿದ್ದರು. ಒಮ್ಮೆ ಅಕ್ಬರ್ ಮಹಾಶಯನಿಗೆ ಬೀರ್ಬಲ್ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು. ನಿನ್ನ ಮುಖವನ್ನು ತೋರಿಸಬೇಡ, ಎಲ್ಲಿಗಾದರೂ ಹೊರಟು ಹೋಗು ಎಂದು ಬೀರ್ಬಲ್ಗೆ ಆದೇಶಿಸಿದ. ಅಂದಿನಿಂದ ಬೀರ್ಬಲ್ ಯಾರಿಗೂ ಕಾಣದಂತೆ ಮರೆಯಾದ. ನೋಡಿ ಅಕ್ಬರ್ ಬೀರ್ಬಲ್ ಇವರಿಬ್ಬರು ಒಬ್ಬ ದೊರೆಯಾದರೂ ಕೂಡ, ಅಕ್ಬರ್ ಹಾಗೆ ಬೀರ್ಬಲ್ ಮಂತ್ರಿಯಾಗಿದ್ದರೂ ಕೂಡ ತುಂಬ ಆತ್ಮೀಯ ಮಿತ್ರರಾಗಿದ್ದರು. ಅವರು ಒಳ್ಳೆಯ ಸ್ನೇಹಿತರಾಗಿದ್ದರು. ಹಾಗೆ ಒಮ್ಮೆ ಏನು ಮಾಡ್ತಾನೆ ಅಕ್ಬರ್, ಬೀರ್ಬಲ್ ಮೇಲೆ ಯಾವುದೋ ಕಾರಣಕ್ಕೆ ಬೇಸರ ಉಂಟಾಗುತ್ತೆ. ಆವಾಗ ನಿನ್ನ ಮುಖವನ್ನು ನನಗೆ ಯಾವತ್ತೂ ತೋರಿಸ್ಬೇಡ, ಎಲ್ಲಿಗಾದರೂ ಹೊರಟು ಹೋಗು ಅಂತಂದು ಹೇಳ್ಬಿಟ್ಟು ಆ ಬೀರ್ಬಲ್ಗೆ ಏನು ಆದೇಶವನ್ನು ಮಾಡ್ತಾನೆ. ಅಂದಿನಿಂದ ಏನು ಮಾಡ್ತಾನೆ ಬೀರ್ಬಲ್ ಯಾರ ಕಣ್ಣಿಗೂ ಕಾಣದಂತೆ ಮರೆಯಾದನು. ಕೆಲ ದಿನಗಳ ನಂತರ ಅಕ್ಬರ್ನಿಗೆ ಬೀರ್ಬಲನ್ನು ಕಾಣುವ ತವಕ ಉಂಟಾಯಿತು. ಅವನಿಗಾಗಿ ಹುಡುಕಾಡಿಸಿದ. ಬೀರ್ಬಲ್ ಎಲ್ಲಿಯೂ ಸಿಗಲಿಲ್ಲ. ಎಂತಹ ಕೆಲಸ ಆಗಿ ಹೋಯಿತು ಎಂದು ಅಕ್ಬರ್ ಚಿಂತಿಸತೊಡಗಿದ. ನೋಡಿ ಕೆಲ ದಿನಗಳ ನಂತರ ಏನು ಮಾಡ್ತಾನೆ ಅಕ್ಬರ್ಗೆ ಬೀರ್ಬಲನ್ನು ನೋಡುವ ಆಸೆ ಆಗುತ್ತೆ. ಆ ಆಸೆ ಆದರೂ ಕೂಡ ಅವನಿಗೇನಪ್ಪ ಹುಡುಕಾಡಿಸುತ್ತಾನೆ. ಎಲ್ಲೆಲ್ಲ ಇಡೀ ಪ್ರದೇಶವನ್ನು, ಅಲ್ಲಿಯ ಪ್ರದೇಶ ಹಾಗೆ ಈ ಸುತ್ತಮುತ್ತ ಪ್ರದೇಶವನ್ನು ಎಲ್ಲ ಕಡೆ ಏನಪ್ಪ ಹುಡುಕಾಡಿಸುತ್ತಾನೆ. ಆದರೆ ಎಲ್ಲೂ ಕೂಡ ಅವನು ಸಿಗೋದಿಲ್ಲ. ಆಗ ಎಂಥ ಕೆಲಸ ಆಗಿ ಹೋಯಿತು, ನನ್ನಿಂದ ದೊಡ್ಡ ಅಪರಾಧವಾಯಿತು ಅಂತಂದು ಹೇಳಿಬಿಟ್ಟು ಅವನು ಚಿಂತಿಸತೊಡಗ್ತಾನೆ. ಅಂದರೆ ಯೋಚನೆ ಮಾಡ್ತಾ ಕೊರಗ್ತಾ ಇರ್ತಾನೆ. ಒಮ್ಮೆ ಅಕ್ಬರ್ ದರ್ಬಾರ್ ನಡೆಸುತ್ತಿರುವಾಗ ಸೇವಕನೊಬ್ಬ ಒಳಬಂದು, ಪ್ರಭು, ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾರೆ. ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದ. ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡಿಕೊಂಡನು.
ನೋಡಿ, ಒಮ್ಮೆ ಏನಾಗುತ್ತೆ, ದರ್ಬಾರ್ ನಡೆಸುತ್ತಿರುವಾಗ ಅಂದರೆ ರಾಜಭಾರ ನಡೆಸಿರ್ತಾರೆ, ಅಂದರೆ ಆಗಿನ ಕಾಲದಲ್ಲಿ ರಾಜರು ಏನಪ್ಪ ಅಂದರೆ ನ್ಯಾಯ ತೀರ್ಮಾನ ಮಾಡಲಿಕ್ಕೋಸ್ಕರ ದರ್ಬಾರನ್ನು ನಡೆಸ್ತಾ ಇದ್ರು. ವಾರದಲ್ಲಿ 2 ಸಾರಿ, ವಾರದಲ್ಲಿ 3 ಸಾರಿ ಅಂತಂದು ಹೇಳ್ಬಿಟ್ಟು ಈ ಥರ ನಡೆಸ್ತಾ ಇರುವಾಗ ಸೇವಕೊಬ್ಬ, ಸೇವಕ ಅಂತಂದು ಹೇಳಿದ್ರೆ ಅಲ್ಲಿ ಏನು ಸೈನಿಕ ಒಬ್ಬ ಬರ್ತಾನೆ. ಬಂದ್ಬಿಟ್ಟು ಪ್ರಭು ಅರಮನೆಯ ದ್ವಾರದಲ್ಲಿ ಅಂದರೆ ಅರಮನೆಯ ಬಾಗಿಲ ಮುಂದೆ ಒಬ್ಬ ಸಾಧು ಬಂದಿದ್ದಾರೆ. ಅವರ ಶಿಷ್ಯರು ಹೇಳ್ತಾ ಇದ್ದಾರೆ, ಇವನು ವಿಶ್ವದಲ್ಲೇ ಅತಿ ದೊಡ್ಡ ಮೇಧಾವಿಯಾಗಿ ಬುದ್ಧಿವಂತರೆಂದು ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ಅವಾಗ ಅಕ್ಬರ್ ಏನು ಮಾಡ್ತಾನೆ, ಅವರನ್ನು ತಕ್ಷಣ ಒಳಗಡೆ ಬರಮಾಡಿಸ್ಕೊಳ್ತಾರೆ. ನೋಡಿ, ಇವರು ಬರಮಾಡಿಸ್ಕೊಂಡು ಸಾಧು, ಹಾಗೆ ಅಕ್ಬರ್, ಹಾಗೆ ಉಳಿದ ಮಂತ್ರಿಗಳು, ಹಾಗೆ ಪಂಡಿತರು, ಹಾಗೆ ಅಲ್ಲಿದ್ದ ನೆರೆದ ಸಭಿಕರಿರ್ತಾರೆ. ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬ ತೇಜಸ್ವಿಯಾಗಿದ್ದ, ಅದೇ ಅವನೊಬ್ಬ ಬುದ್ಧಿವಂತನೆಂಬುದನ್ನು ಸಾರುತ್ತಿತ್ತು. ನೋಡಿ, ಅವನೇನು ಮಾಡ ತುಂಬ ತೇಜಸ್ವಿಯಾಗಿದ್ದ ಅಂದರೆ ಅವನ ನೋಡಿದ ತಕ್ಷಣ ಇವನೊಬ್ಬ ಬುದ್ಧಿವಂತ ಅಂತ ನಾವು ಒಪ್ಕೊಂಡು ಬಿಡಬೇಕು, ಆ ಥರ ಕಾಣಿಸ್ತಾ ಇದ್ದ. ಸಾಧು, ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ, ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆ ಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ, ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಯನ್ನು ನೀಡುತ್ತೇನೆ ಎಂದನು ಅಕ್ಬರ್. ಆ ಮಾತಿಗೆ ಸಾಧು ಆಗಬಹುದು ಎಂದನು ಅಕ್ಬರ್. ಆ ಸ್ಥಾನದ ತಾನ್ಸೇನ್, ತೋರ್ಮಲ್ಲಾ, ಅಬುಲ್ ಫಜಲ್, ಪೈಸ್ ಮೊದಲಾದ ವಿದ್ವಾಂಸರಿದ್ದರು. ಅವರು ಪ್ರಶ್ನಿಸತೊಡಗಿದರು. ಮೊದಲಿಗೆ ನೋಡಿ, ಅವಾಗೇನು ಮಾಡ್ತಾನೆ ಸಾಧು, ಏನು ಮಾಡ್ತಾನೆ, ನೀನು ಬಹಳ ಬುದ್ಧಿವಂತನೆಂದು ಕೇಳಿದ್ದೇನೆ ಅಂತ ಅಕ್ಬರ್ ಹೇಳ್ತಾನೆ. ಹಾಗಾದರೆ ನಿಮ್ಮನ್ನು ಎಷ್ಟು ಬುದ್ಧಿವಂತರಿದ್ದೀರಂದ ಎಂದು ಪರೀಕ್ಷಿಸೋಣವಾ ಅಂತ ಕೇಳ್ತಾನೆ. ಆಗ ಆಯಿತು ಅಂತ ಹೇಳ್ತಾರೆ. ಆ ಸ್ಥಾನದ ಪಂಡಿತರು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ, ನೀವೇನಾದರೂ ಸರಿಯಾಗಿ ಉತ್ತರವನ್ನು ಕೊಟ್ಟರೆ ನಿಮಗೆ ಅಮೂಲ್ಯವಾದ ಉಡುಗೊರೆಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಕ್ಬರ್ ಹೇಳ್ತಾನೆ. ಆ ಮಾತಿಗೆ ಸಾಧು ಆಗಬಹುದು ಎಂದು ಹೇಳ್ತಾನೆ. ಅಕ್ಬರ್ ಆಸ್ಥಾನದಲ್ಲಿರುವ ತಾನ್ ಸೇನ್, ತೋರ್ಮಲ್ಲಾ, ಅಬುಲ್ ಫಜಲ್ ಮೊದಲಾದ ವಿದ್ವಾಂಸರು ಏನು ಮಾಡ್ತಾರೆ, ಅವನಿಗೆ ಪ್ರಶ್ನೆಯನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಯಾರು ಹೇಳ್ತಾರೆ ಅಂತ ನೋಡೋಣ. ಅಬುಲ್ ಫಜಲ್, ಕಳೆದು ಹೋದದ್ದನ್ನು ಮತ್ತೆ ಪಡೆಯಲಾಗದ್ದು ಯಾವುದು? ನೋಡಿ, ಅಬುಲ್ ಫಜಲ್ ಪ್ರಶ್ನೆಯನ್ನು ಕೇಳ್ತಾರೆ, ಕಳೆದು ಹೋದ ಮತ್ತೆ ಯಾವತ್ತೂ ಕೂಡ ಪಡೆಯೋಕ್ಕಾಗುವುದಿಲ್ಲ, ಅದು ಯಾವುದು ಅಂತ ಕೇಳ್ತಾನೆ. ಸಾಧು ಹೇಳ್ತಾರೆ, ಜೀವ, ಅವಕಾಶ, ಸಮಯ. ಜೀವ ಅಂದರೆ ಒಮ್ಮೆ ಪ್ರಾಣ ಹೋದಾದ ಮೇಲೆ ಆ ಪ್ರಾಣವನ್ನು ಮತ್ತೆ ಯಾವತ್ತೂ ಕೂಡ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಅಂದರೆ ಆಪರ್ಚುನಿಟೀಸ್, ಅಂದರೆ ನೀವು ಯಾವತ್ತಾದರೂ ಅವಕಾಶಗಳು ಸಿಕ್ಕಾಗ ನಾವು ಬಳಸ್ಕೊಂಡು ಬಿಡಬೇಕು, ಆ ಅವಕಾಶ ಬಂದಾಗ ಸದುಪಯೋಗ ಮಾಡಿಕೊಳ್ಬೇಕು, ಆ ಅವಕಾಶ ಮತ್ತೆ ಯಾವತ್ತೂ ಕೂಡ ಬರುವುದಿಲ್ಲ. ಸಮಯ, ನೋಡಿ, ನಿನ್ನೆ ಹೋದ ಸಮಯನ ಇಂದು ನಾ ತರ್ತೀನಂದರೆ ಅದು ಯಾವತ್ತೂ ಕೂಡ ಆಗುವುದಿಲ್ಲ. ಹಾಗಾಗಿ ಆಲ್ರೆಡಿ ಮತ್ತೆ ಪಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತಹ ವಸ್ತುಗಳಂದರೆ ಇವು, ಜೀವ, ಅವಕಾಶ, ಸಮಯ. ತೋರ್ಮಲ್ಲ, ಜಗತ್ತಿನ ಅತ್ಯುತ್ತಮನಾದ ಸ್ನೇಹಿತನಾರು? ನೋಡಿ, ಜಗತ್ತಿನಲ್ಲೇ ಅತ್ಯುತ್ತಮನಾದ ಸ್ನೇಹಿತನಾರು? ನೋಡಿ, ಸಾಧು ಹೇಳ್ತಾನೆ, ಯುಕ್ತಾಯುಕ್ತ ಪರಿಜ್ಞಾನ ವ್ಯಕ್ತಿಯ ಮುಂದಾಲೋಚನೆ. ಯುಕ್ತಾಯುಕ್ತ ಅಂತಂದು ಹೇಳಿದ್ರೆ ನಾವು ಬಹಳಷ್ಟು ಪರಿಜ್ಞಾನವನ್ನು ಹೊಂದಿರಬೇಕು. ಈ ಲೋಕದ ಬಗ್ಗೆ ನಾವೇನಪ್ಪ ಅಂದರೆ ಆಗು ಹೋಗುಗಳ ಬಗ್ಗೆ ನಾವು ಪರಿಜ್ಞಾನವನ್ನು ಹೊಂದಿರಬೇಕು. ಹಾಗೆ ವ್ಯಕ್ತಿಯ ಮುಂದಾಲೋಚನೆ ನಮಗಿರಬೇಕು. ನಾವು ಮುಂದೆ ಭವಿಷ್ಯದಲ್ಲಿ ಇದಾಗಬೇಕು ಅಂತ ನಾವು ಮುಂದಾಲೋಚನೆ ಇರಬೇಕು. ಆತನೇ ಅತ್ಯುತ್ತಮ ಸ್ನೇಹಿತ ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ. ಪೈಸ್, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು? ನೋಡಿ, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಅಂತ ಪೈಸ್ ಕೇಳ್ತಾರೆ. ಆಗ ಸಾಧು ಹೇಳ್ತಾರೆ, ಜ್ಞಾನ ಅಂತ. ನೋಡಿ, ಉದಾಹರಣೆಗೆ ಹೇಳಬೇಕಂದ್ರೆ, ನೋಡಿ, ನಾವು ದೊಡ್ಡ ಶ್ರೀಮಂತರಿರ್ತೀವಿ ಅಪ್ಪ ಅಂತಂದು ಹೇಳಿದ್ರೆ, ಹಾಗೆ ಜ್ಞಾನವನ್ನು ಉಳ್ಳವರು ಇರ್ತೀವಿ. ಆವಾಗ ನಮ್ಮ ಕಡೆ ಶ್ರೀಮಂತಿಕೆ ಏನಪ್ಪ ಅಂದರೆ ನಮ್ಮ ಬಂದು ಕಳ್ಳ ತೊಗೊಂಡು ಹೋಗ್ಬೋದು, ಅಥವಾ ಮತ್ತೊಂದು ಏನಪ್ಪ ಅಂದರೆ ನಾವು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿ ನಾವು ಶ್ರೀಮಂತಿಕೆಯನ್ನು ಕಳೆದುಕೊಂಡು ಬಿಡ್ಬಹುದು. ಆದರೆ ಜ್ಞಾನ ನಮ್ಮ ಹತ್ರ ಇದ್ದಾಗ ಕಳೆದು ಹೋದದ್ದನ್ನು ಮತ್ತೆ ಪಡ್ಕೊಳ್ಬಹುದು. ಹಾಗಾಗಿ ವಿದ್ಯೆ ಅನ್ನೋದು ಅತ್ಯಮೂಲ್ಯವಾದದ್ದು, ಅದನ್ನು ನಾವು ಪಡ್ಕೊಂಡಾಗ ನಾವು ಎಷ್ಟು ಬೇಕೋದು ಏನು ಬೇಕೋ ಸಂಗ್ರಹಿಸಬಹುದು. ಹಾಗಾಗಿ ವಿದ್ಯೆ ತುಂಬ ಮಹತ್ವವಾದದ್ದು. ಎಲ್ಲರೂ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಬನ್ನಿ ಮಕ್ಕಳೇ. ವಿದ್ವಾಂಸರು ಕೇಳಿದ ಪ್ರಶ್ನೆಗಳಿಗೆ ಸಾಧು ಸರಾಗವಾಗಿ ಉತ್ತರಿಸುತ್ತಿದ್ದ, ಅಂದರೆ ಸರಳವಾಗಿ ಸಾಧು ಏನಪ್ಪ ಅಂದರೆ ಸರಾಗವಾಗಿ ಹೇಳ್ತಾ ಇದ್ದ. ಯಾವುದೇ ಗಡಿಬಿಡಿ ಮಾಡಿಕೊಳ್ಳದೆ, ಅವನೇನಪ್ಪ ಅಂದರೆ ಗೊತ್ತಿಲ್ಲದೆ ಯೋಚನೆ ಮಾಡ್ತಿದ್ದಿಲ್ಲ, ಸರಳವಾಗಿ ಹೇಳ್ತಾ ಇದ್ದ. ಮಾನ್ಸಿಂಗ್, ಒಬ್ಬ ವ್ಯಕ್ತಿ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು? ಮಾರುತಕ್ಕಿಂತ ವೇಗವಾದದ್ದು ಯಾವುದು? ಅತ್ಯಂತ ಸಿಹಿಯಾದದ್ದು ಯಾವುದು? ಎಂದು ಪ್ರಶ್ನೆಗಳ ಸುರಿಮಳೆಯೇ ಗೆರೆದ. ಅಂದರೆ ಹಲವಾರು ಪ್ರಶ್ನೆಗಳನ್ನು ಬೇಗ ಬೇಗ ಕೇಳ್ತಾ ಇದ್ದ, ಅಂದರೆ ಅಷ್ಟೊಂದು ಪ್ರಶ್ನೆಗಳನ್ನು ಕೇಳ್ದ. ಸಾಧು ಹೇಳ್ತಾರೆ, ನೋಡಿ,
ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ ನೋಡಿ ನಿಮಗೆ ಧೈರ್ಯ ಇದ್ದಾಗ ನೀವು ಯಾವುದೇ ಕೆಲಸವನ್ನು ಕೊಟ್ಟರು ಬೇಗ ಬೇಗ ಮುಗಿಸ್ಬಿಡ್ತೀರ ಅಂದರೆ ಧೈರ್ಯ ಅನ್ನೋದು ಸಾಮರ್ಥ್ಯ ಅಂತ ಹೇಳ್ತಾರೆ ಅವನ ಸಾಮರ್ಥ್ಯನೇ ಧೈರ್ಯ ನೋಡಿ ನಾವು ಧೈರ್ಯದಿಂದ ಮುಂದೆ ಹೋಗದೇ ಇದ್ದರೆ ನಮ್ಮ ಜೀವನ ನಡೆಯೋದಿಲ್ಲ ಹಾಗಾಗಿ ಮಾರ್ತಕ್ಕಿಂತ ವೇಗವಾದದ್ದು ಯಾವುದು ಮನುಷ್ಯನ ಕಲ್ಪನೆ ಅಂದರೆ ಮಾರ್ತಕ್ಕಿಂತ ವೇಗವಾದದ್ದು ಮನುಷ್ಯನ ಕಲ್ಪನೆ ನೋಡಿ ನಾವು ಬೇಗ ನಮ್ಮ ಟೀಚರ್ಸ್ ಏನಾದರೂ ಹೇಳಿದರೆ ಸಾಕು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಬಿಡ್ತೀವಿ ಆ ಕಲ್ಪನೆಗೆ ಹೋಗ್ಬಿಡ್ತೀವಿ ಅಂದರೆ ಮನುಷ್ಯನ ಕಲ್ಪನೆ ಅಷ್ಟೊಂದು ಬೇಗ ಹೋಗುತ್ತೆ ಅಂತ ಅತ್ಯಂತ ಸಿಹಿಯಾದದ್ದು ಮಗುವಿನ ನಗು ನೋಡಿ ಅತ್ಯಂತ ಸಿಹಿಯಾದದ್ದು ಅಂದರೆ ಮಗುವಿನ ನಗು ನಾವು ಎಷ್ಟೇ ಕಷ್ಟದಲ್ಲಿದ್ದಾಗ ನೋಡಿ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ಅವರು ಎಷ್ಟೇ ಕಷ್ಟದಲ್ಲಿದ್ದಾಗ ನಿಮ್ಮ ನಗುವಿನ ಮೂಲಕ ಅವ್ರಿಗೇನಪ್ಪ ಅಂದರೆ ಸಂತೋಷವನ್ನು ತರುತ್ತೆ ಹಾಗಾಗಿ ಮಗುವಿನ ನಗು ಅತಿಯಾದ ಸಿಹಿಯಾದದ್ದು ಅಂತ ಹೇಳ್ತಾರೆ ತಾನ್ಸೇನ್ ಸಂಗೀತದಲ್ಲಿ ಅವಿನಾಶಿ ಯಾವುದು ಸಾಧು ಹೇಳ್ತಾರೆ ಸ್ವರಗಳು ನೋಡಿ ಸಂಗೀತದಲ್ಲಿ ಅವಿನಾಶಿ ಯಾವತ್ತೂ ಕೂಡ ನಾಶವನ್ನು ಹೊಂದಕ್ಕೆ ಸಾಧ್ಯವಿಲ್ಲ ಆ ಸ್ವರಗಳಿಂದಲೇ ನಾವೆಲ್ಲ ಕಲಿಬಹುದು ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು ಅನಂತರ ಅಕ್ಬರ್ನೇ ಪ್ರಶ್ನಿಸತೊಡಗಿದ ಅಂದರೆ ವಿದ್ವಾಂಸರೆಲ್ಲೂ ಆ ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು ಆಗ ಅಕ್ಬರ್ನೇ ದೊರೆ ಏನು ಮಾಡ್ತಾನೆ ಪ್ರಶ್ನೆಗಳನ್ನು ಕೇಳಿಕೆ ಪ್ರಾರಂಭ ಮಾಡ್ತಾರೆ ಹಾಗಾದರೆ ಆ ಪ್ರಶ್ನೆಗಳು ಯಾವುದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ ಈ ಗದ್ಯಪಾಠ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು